ನಮಸ್ಕಾರ ವೀಕ್ಷಕರೇ, ಈ ದಿನದ ಹೋಮ್ ರೆಮಿಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಮನೆ ಡಾಕ್ಟರ್ ಡಾಕ್ಟರ್ ಚೇತನ್ ಜಗ್ಲೂರ್. ಇವತ್ತು ನಾನು ಅಲರ್ಜಿಕ್ ರೆನಟಿಸ್ ಅಂದರೆ ಅಲರ್ಜಿಯಿಂದ ಆಗ್ತಕ್ಕಂಥ ನೆಗಡಿಗೆ ಯಾವ ರೀತಿ ಬರುತ್ತದೋ ಅದು ಹೆಂಗಾಗುತ್ತೆ, ಅದಕ್ಕೆ ಮನೆಯಲ್ಲೇ ಔಷಧಿನ ನಾವು ಯಾವ ರೀತಿ ತಯಾರು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅಲರ್ಜಿ ಅಂತ ಹೇಳಿದ್ರೆ ನಮ್ಮ ದೇಹಕ್ಕೆ ಆಗದೇ ಇರೋಂಥ ವಸ್ತುಗಳು ಅಂತ. ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವೊಂದ್ಸರಿ ಧೂಳಿಗೆ ಹೋಗ್ತೀವಿ, ಅಥವಾ ಈ ಶೀತಕ್ಕೆ ಹೋಗ್ತೀವಿ, ಅಥವಾ ಶೀತ ಪದಾರ್ಥಗಳು ತಗೊಳ್ತೀವಿ. ಈ ಥರ ತಗೊಳ್ಳೋದ್ರಿಂದ ಏನಾಗುತ್ತೆ, ನಮಗೆ ನೆಗಡಿ ಸ್ಟಾರ್ಟ್ ಆಗುತ್ತೆ. ಆ ನೆಗಡಿ ಲಕ್ಷಣಗಳು ಹೆಂಗಿರುತ್ತೆ ಅಂತ ಹೇಳಿದ್ರೆ, ಮೂಗಲ್ಲಿ ನೀರು ಬರೋದು, ಆಮೇಲೆ ಶೀನ್ ಬರೋದು, ಇದು ಮೇನ್ ಲಕ್ಷಣಗಳು. ನೆಗಡಿ ತುಂಬ ಥರ ನೆಗಡಿ ಆಗುತ್ತೆ. ಎಕ್ಸಾಂಪಲ್ ಅಂತ ಹೇಳಿದ್ರೆ ಗಟ್ಟಿ ಕಫ ಬರೋದು, ಅಥವಾ ಮೂಗು ಕಟ್ಕೊಂಡಂಗೆ ಆಗೋದು, ಅದು ಒಂಥರ ಸಿಂಪ್ಟಮ್. ಅದು ಬೇರೆ ಥರ ಸಿಂಪ್ಟಮ್ ಅಂದರೆ ಇನ್ಫೆಕ್ಷನ್ ಆಗ್ತಕ್ಕಂಥ ನೆಗಡಿ, ಅದು ಇನ್ಫೆಕ್ಷನಿಂದ ಆಗ್ತಕ್ಕಂಥ ನೆಗಡಿ. ಸೊ ಈ ಅಲರ್ಜಿ ನೆಗಡಿ ಅಂತ ಹೇಳಿದ್ರೆ ಈ ರೀತಿ, ಅಂದರೆ ಮೂಗಲ್ಲಿ ನೀರು ಬರೋದು, ಆಮೇಲೆ ಶೀನ್ ಬರೋದು, ಇದು ಮೇನ್ ಲಕ್ಷಣಗಳು. ಸೊ ಅದು ಯಾಕೆ ಮೇನ್ ಆಗಿ ಆಗುತ್ತೆ ಅಂತ ಹೇಳಿದ್ರೆ, ಅಂದರೆ ಅಲರ್ಜಿ ಏನಕ್ಕಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಬಾಡಿ ಒಳಗೆ ಹಿಸ್ಟಮೈನ್ಸ್ ಅಂತ ಇರುತ್ತೆ. ಆ ಹಿಸ್ಟಮೈನ್ಸ್ ಕೊರತೆಯಿಂದ ನಮಗೆ ಅಲರ್ಜಿ ಆಗ್ತಕ್ಕಂಥ ನೆಗಡಿ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ಒಂದು ಫ್ಯಾಮಿಲಿ ಆಗಿರ್ಬೋದು, ಒಂದು ಊರಲ್ಲಾಗಿರ್ಬೋದು, ಒಂದು ಸೆಟ್ ಆಫ್ ಜನಗಳನ್ನ, ಒಂದೇ ಕಡೆ ವರ್ಕ್ ಮಾಡ್ತಕ್ಕಂಥ ಜನಗಳನ್ನ ತಗೊಂಡ್ರೆ ಅದರಲ್ಲಿ ಒಂದು 10 ಜನಕ್ಕೆ ನೆಗಡಿ ಬರ್ತಾ ಇರುತ್ತೆ. ಇನ್ನು ಉಳುಕಿದ್ದು ಸೇಮ್ ಪ್ರದೇಶದಲ್ಲಿರ್ತಾರೆ, ಸೇಮ್ ಎಲ್ಲ ಇರುತ್ತೆ, ಹಂಗಾದ್ರೂ ಕೂಡ ಅವರಿಗೆ ಯಾವುದೇ ಥರ ನೆಗಡಿ ಆಗಲ್ಲ, ಅಲರ್ಜಿ ಆಗಲ್ಲ. ಸೊ ಅಂದರೆ ಆ 10 ಜನದಲ್ಲಿ ಆ ಹಿಸ್ಟಮೈನ್ಸ್ ಅಂತ ನಮ್ಮ ಬಾಡಿ ಒಳಗೆ ಏನಿರುತ್ತಲ್ವ, ಅದರದ್ದು ಕೊರತೆ ಆಗಿರುತ್ತೆ. ಸೊ ಹಂಗಾಗಿ ಆ ನೆಗಡಿ ಬರುತ್ತೆ. ಸೊ ಆ ಹಿಸ್ಟಮೈನ್ಸ್ನ ನಾವು ಯಾವ ರೀತಿ ನಾವು ಡೆವಲಪ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಫಸ್ಟ್ ಥಿಂಗು ನಮ್ಮ ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಿಧಾನ ಪರಿವರ್ಜನೆ ಅಂತ ಹೇಳ್ತಾರೆ. ನಿಧಾನ ಪರಿವರ್ಜನೆ ಅಂತ ಹೇಳಿದ್ರೆ, ಯಾವುದರಿಂದ ನಮಗೆ ನಮ್ಮ ದೇಹಕ್ಕೆ ಆ ಕಾಯಿಲೆ ಬರ್ತಾ ಇದೆಯೋ ಅದನ್ನು ನಾವು ಅವಾಯ್ಡ್ ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್, ನನಗೆ ಧೂಳಿಂದ ಅಲರ್ಜಿ ಬರ್ತಾ ಇದೆ ಅಂತ ಹೇಳಿದ್ರೆ, ನಾವು ಧೂಳಿಗೆ ಹೋಗುವಾಗ ಸೇಫ್ಟಿ ಮೆಜರ್ಸ್ನ ಯೂಸ್ ಮಾಡಬೇಕು. ಎಕ್ಸಾಂಪಲ್ ಅಂತ ಹೇಳಿದ್ರೆ, ಮಾಸ್ಕ್ ಹಾಕ್ಕೊಳ್ಳೋದಾಗಿರ್ಬೋದು, ಅಥವಾ ಏನಾದರೂ ಖರ್ಚಿ ಅಡ್ಡ ಇಟ್ಕೊಳ್ಳೋದಾಗಿರ್ಬೋದು, ಆ ರೀತಿ. ನೆಕ್ಸ್ಟ್ ನಾವು ಇವಾಗ ಮನೇಲೆ ಯಾವ ರೀತಿ ನಾವು ಅಲರ್ಜಿನ ಇಂದ ಬರ್ತಕ್ಕಂಥ ನೆಗಡಿನ ನಾವು ದೂರ ಮಾಡ್ಕೋಬೋದು ಮತ್ತು ಹೋಗ್ಲಾಡಿಸ್ಕೋಬೇಕ್ಬೋದು ಅನ್ನೋದನ್ನು ನಾನು ಇವಾಗ ತಿಳಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ ಅರಿಶಿನ, ಕಲ್ಸಕ್ಕರೆ, ಏಲಕ್ಕಿ, ಮತ್ತೆ ಲವಂಗ, ಮತ್ತೆ ಮೆಣಸು, ಮತ್ತೆ ಶುಂಠಿ. ಇದನ್ನ ತಯಾರು ಮಾಡ್ಕೊಳ್ಳೋದು ಹೆಂಗೆ ಅನ್ನೋದ್ರ ಬಗ್ಗೆ ನಾವು ಇವಾಗ ನೋಡೋಣ. ಮೊದಲನೇದಾಗಿ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅರಿಶಿನನ ಒಂದ್ ಸಪ್ರೇಟ್ ಆಗಿ ಕುಟ್ಟಿ ಪುಡಿ ಮಾಡ್ಕೋಬಹುದು, ಅಥವಾ ಅರಿಶಿನ ಪುಡಿ ತಗೋಬಹುದು. ಈ ಮಾಮೂಲಾಗಿ ಹೊರಗಡೆ ಸಿಗ್ತಕ್ಕಂಥ ಅರಿಶಿನಗಿಂತನೂ ಕೂಡ ನಾವು ಕುಟ್ಟಿದ ಅರಿಶಿನ, ಮನೇಲೇ ಅರಿಶಿನ ಕೊಂಬ ತಗೊಂಡು ಕುಟ್ಟಿ ಪುಡಿ ಮಾಡಿರ್ತಕ್ಕಂಥ ಅರಿಶಿನನ ಯೂಸ್ ಮಾಡೋದು ಒಳ್ಳೇದು. ಇವಾಗ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಇವಾಗ ಅರಿಶಿನ ಪುಡಿ ರೆಡಿ ಇದೆ, ಇದನ್ನ ನಾವು ಹೆಂಗ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ಪಾರ್ಟ್ ಅರಿಶಿನ ತಗೊಂಡ್ರೆ ನಾವು ಇದನ್ನ ದಿನ ಮಾಡ್ಕೋಬೇಕು ಅಂತಲೂ ಏನೂ ಅಲ್ಲ, ಒಂದೇ ಸರಿಗೆನೆ ನಾವು ಮಾಡಿಟ್ಕೊಂಡು ನಾವು ದಿನ ತಗೊಳ್ತಾನೂ ಬರ್ಬೋದು. ಇವಾಗ ನಾವು ಒಂದು ಪಾರ್ಟ್ ಅರಿಶಿನ ತಗೊಂಡ್ರೆ ಒಂದು ಪಾರ್ಟ್ ಕಲ್ಸಕ್ಕರೆ ತಗೋಬೇಕಾಗುತ್ತೆ. ಅದ್ರ ಜೊತೆಗೆ ಒಂದು 1/4 ಚಮಚದಷ್ಟು ಈ ಮೆಣಸು ತಗೋಬೇಕು, 1/4 ಚಮಚದಷ್ಟು ಲವಂಗ ತಗೋಬೇಕು. ಲವಂಗ ಈ H1N1 ಬಂತಲ್ವಾ, ಆ ಥರ ವೈರಲ್ಲಿಂದ ಬರ್ತಕ್ಕಂಥ ನೆಗಡಿ ಕೂಡ ನಾವು ಹೋಗ್ಲಾಡಿಸ್ಕೋಬೋದು. ಅದ್ರ ಜೊತೆಗೆ ಏಲಕ್ಕಿ ತಗೋಬೇಕು, ಅಂದರೆ 1/4 ಚಮಚದಷ್ಟು ಏಲಕ್ಕಿ, ಮತ್ತು ಒಂದು ಕೊಂಬು ಅಥವಾ ಒಂದು ಸಣ್ಣ ಕೊಂಬು ಅಷ್ಟು ಏನು ಶುಂಠಿ, ಅದನ್ನು ನಾವು ತಗೊಂಡು ನಾವು ಮಿಕ್ಸಿ ಮಾಡಿ ಪೌಡ್ರ್ ಮಾಡ್ಕೋಬೇಕು. ನೋಡಿ, ನಮಗೆ ಬೇಕಾಗಿರ್ತಕ್ಕಂಥ ಅಲರ್ಜಿಕ್ ರೆನಟಿಸ್ಗೆ ಬೇಕಾಗಿರ್ತಕ್ಕಂಥ ಪೌಡರ್ ರೆಡಿ ಇದೆ. ಇದನ್ನು ನಾವು ಸರ್ವಿಂಗ್ ಬೌಲಲ್ಲಿ ತಗೊಳ್ತಾ ಇದ್ದೀನಿ. ಈ ಪೌಡರ್ನ ನಾವು ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ, 1 ಲೋಟ ಹಾಲಿಗೆ, ಇವಾಗ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ, 5 ವರ್ಷದಿಂದ ಒಳಗಡೆ ಇರೋ ಮಕ್ಕಳುಗಳು 1/4 ಚಮಚದಷ್ಟು ಯೂಸ್ ಮಾಡಿದ್ರೆ ಸಾಕಾಗುತ್ತೆ. 5 ವರ್ಷದಿಂದ 10 ವರ್ಷದಿರೋ ಮಕ್ಕಳುಗಳಿಗೆ 1/2 ಸ್ಪೂನ್ ಬೇಕಾಗುತ್ತೆ. 10 ವರ್ಷಕ್ಕಿಂತ 25 ವರ್ಷದ ಒಳಗಡೆ ಇರೋರಿಗೆ 1/4 ಸ್ಪೂನ್ ಬೇಕಾಗುತ್ತೆ. 25 ವರ್ಷಕ್ಕಿಂತ ಜಾಸ್ತಿ ಇರೋರಿಗೆ 1 ಟೀಸ್ಪೂನ್ ಬೇಕಾಗುತ್ತೆ. ಇದನ್ನು ನಾವು ಹೆಂಗೆ ಮಾಡ್ಬೋದು ಅಂತ ಹೇಳಿದ್ರೆ, 1 ಲೋಟ ಹಾಲಿಗೆ 1 ಚಮಚ ಪೌಡರ್ನ ಹಾಕಿ ಅದನ್ನು ಕದಡಬೇಕು.
ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅಕಸ್ಮಾತ್ ಕೆಲವೊಬ್ಬರಿಗೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಹಾಲ್ ಕ್ವಾಂಟಿಟಿನ ಕಮ್ಮಿ ಮಾಡಬಹುದು. ಇಷ್ಟ ಇದೆ ಅಂತ ಹೇಳಿದ್ರೆ ಒಂದು ಲೋಟದವರೆಗೂ ತಗೋಬಹುದು, ಅಥವಾ ಚಿಕ್ಕದಷ್ಟು ಅದಕ್ಕೆ ಆ ಪೌಡರ್ ಕರಗೋಷ್ಟು ಹಾಲು ತಗೊಂಡ್ರೆ ಸಾಕು. ಸೊ ಈ ತರ ಬಿಸಿ ಹಾಲಿಗೆ ಹಾಕಿ ಕಲಸಿ ನುಕ್ಕೊಡ್ಬೋದು. ಈ ತರ ಪ್ರಿಪೇರ್ ಮಾಡಿರ್ತಕ್ಕಂಥ ಹಾಲನ್ನ ನಾವು ಅಪ್ ಟು ಒಂದು 3 ತಿಂಗಳವರೆಗೂ ರೆಗ್ಯುಲರ್ ಆಗಿ ತಗೊಳ್ತಾ ಬಂದ್ರೆ ಎಷ್ಟು ಕಮ್ಮಿನಾದ್ರೂ ಇರಲಿ, ಹಿಸ್ಟಮಿನ್ಸ್ ಕಮ್ಮಿ ಆಗಿರಲಿ ನಮ್ಮ ಬಾಡಿಯೊಳಗೆ, ಅದನ್ನ ನಾವು ಫುಲ್ಫಿಲ್ ಮಾಡ್ಕೋಬಹುದು. ನೋಡಿದ್ರಲ್ಲ ವೀಕ್ಷಕರ, ಇಲ್ಲಿವರೆಗೂ ನಾವು ಅಲರ್ಜಿಕ್ ರಿನಟಿಸ್ ಅಂದ್ರೆ ಏನು, ಅಲರ್ಜಿ ಅದ್ ಹೆಂಗ್ ಬರುತ್ತೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಮನೆ ಮದ್ದನ್ನ ನಾವು ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಅಂತ ನೋಡಿದ್ವಲ್ವಾ, ಇದೇ ರೀತಿ ನಾವು ಮುಂದಿನ ಸಂಚಿಕೆ ಒಳಗೆ ನಮ್ಮ ಮನೆಯಲ್ಲೇ ಸಿಗ್ತಕ್ಕಂಥ, ನಮ್ಮ ಗಾರ್ಡನಲ್ಲೇ ಸಿಗ್ತಕ್ಕಂಥ ಎಷ್ಟೊಂದು ಗಿಡಮೂಲಿಕೆಗಳಿಂದ ಎಷ್ಟೊಂದು ಕಷ್ಟ ಸಾಧ್ಯ ಇರ್ತಕ್ಕಂಥ ಕಾಯಿಲೆಗಳನ್ನ ಕೂಡ ನಾವು ಹೋಗ್ಲಾಡಿಸ್ಕೋಬಹುದು. ಇನ್ನಷ್ಟು ಕಾಯಿಲೆಗಳ ಬಗ್ಗೆ ನಮ್ಮ ಗಾರ್ಡನಲ್ಲೇ ಸಿಗ್ತಕ್ಕಂಥ, ನಮ್ಮ ಮನೆಯಲ್ಲೇ ಸಿಗ್ತಕ್ಕಂಥ ಎಷ್ಟೊಂದು ಗಿಡಮೂಲಿಕೆಗಳಿದೆ, ಅವುಗಳಿಂದ ಎಷ್ಟು ಕಷ್ಟ ಸಾಧ್ಯ ಆಗಿರ್ತಕ್ಕಂಥ ಕಾಯಿಲೆಗಳನ್ನ ಕೂಡ ನಾವು ಕಂಪ್ಲೀಟ್ ಆಗಿ ವಾಸಿ ಮಾಡ್ಕೋಬಹುದು. ಅದನ್ನ ನಾನು ಮುಂದಿನ ಸಂಚಿಕೆಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.